ಎನ್ ಡಿ ಎ ಭಾಗ ಆಗಿದ್ದಾರೆ, ಇನ್ನು ಉಳಿದ ಸಂಗತಿಯನ್ನ ರಾಜ್ಯದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಿರ್ಣಯ ಆಗಬೇಕು. ಅವರು ಎನ್ ಡಿ ಎ ಭಾಗ ಆಗಿರೋದು ಮತ್ತು ನರೇಂದ್ರ ಮೋದಿಯವರ ನಾಯಕತ್ವವನ್ನ ಒಪ್ಪಿ ಮೆಚ್ಚುಗೆ ಮಾತಾಡಿರ್ತಕ್ಕಂಥದ್ದು, ಅದನ್ನು ನಾವು ಈಗಾಗಲೇ ಸ್ವಾಗತಿಸಿದ್ದೇವೆ. ಇನ್ನು ಉಳಿದ ಸಂಗತಿಗಳನ್ನ ಕೂತು ಯೋಚನೆ ಮಾಡಬೇಕು. ರಾಜಕಾರಣ ಅಂದ್ರೆ ಬರೀ ಮ್ಯಾಥಮೆಟಿಕ್ಸೇ ಅಲ್ಲ, ಅದ್ರ ಹಿಂದೆ ಕೆಮಿಸ್ಟ್ರಿನೂ ಇರುತ್ತೆ. ಆ ಕೆಮಿಸ್ಟ್ರಿ ಸರಿಯಾಗಿ ಕಾರ್ಯಕರ್ತರ ಹಂತದಿಂದಲೂ ಕೂಡ ಸಮನ್ವಯ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಎರಡು ಪಕ್ಷಗಳಿಗಿದೆ. ಹಾಗೆ ಒಟ್ಟಾರೆಯಾಗಿ ಕೆಳ ಹಂತದಿಂದ ಸಮನ್ವಯ ತಂದ್ರೆ ರಾಜಕೀಯವಾಗಿ ಹೆಚ್ಚಿನ ಲಾಭದ ನಿರೀಕ್ಷೆಯನ್ನು ಮಾಡಬಹುದು. ಆ ನಿಟ್ಟಿನಲ್ಲಿ ಮಾಡಬೇಕಾದ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಾವು ಈಗಲೇ ಕುಣಿದು ಕುಪ್ಪಳಿಸಬೇಕಾದ ಸ್ಥಿತಿಯಲ್ಲಿ ಮೈಮರಿಬಾರದು. ಕೆಳಗ ಹಂತದಿಂದಲೂ ಜೋಡಿಸ್ಬೇಕಾದ ಕೆಲಸವನ್ನ ಎರಡೂ ಪಕ್ಷಗಳ ಮುಖಂಡರುಗಳು ಕಾರ್ಯಕರ್ತರನ್ನ ಜೋಡಿಸೋ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಜನ ಇದಕ್ಕೆ ಆಶೀರ್ವಾದ ಮಾಡ್ತಾರೆ. ಯಾವುದು ಒಂದು ನೋಡಿ, ಒಂದು ಸ್ಪಷ್ಟತೆ ಏನಂದ್ರೆ ಇಂಡಿಯಾ ಅಲೈನ್ಸ್ಗೂ ಎನ್ ಡಿ ಎಗೂ ಬಹಳ ಇರೋ ದೊಡ್ಡ ವ್ಯತ್ಯಾಸ ಏನು ಅಂದ್ರೆ, ಇಂಡಿಯಾ ಅಲೈನ್ಸ್ ನಲ್ಲಿ ಯಾರ್ ಲೀಡರ್ ಅನ್ನೋದೇ ಕ್ಲಾರಿಟಿ ಇಲ್ಲ, ಯಾರ ನೇತೃತ್ವದಲ್ಲಿ ಎಲೆಕ್ಷನ್ಗೆ ಹೋಗ್ಬೇಕು ಅನ್ನೋದೇ ಕ್ಲಾರಿಟಿ ಇಲ್ಲ. ನಮ್ಮಲ್ಲಿ ಬಹಳ ಸ್ಪಷ್ಟ ಇದೆ, ಮತ್ತೊಮ್ಮೆ ಮೋದಿ. ಮೋದಿಯವರ ಸರ್ಕಾರ ಮತ್ತೊಮ್ಮೆ ಬರಬೇಕು ಅನ್ನೋದು ನಮಗಿರುವಂತ ಸ್ಪಷ್ಟತೆ. ಇಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ. ಇಂಡಿಯಾ ಅಲೈನ್ಸ್ ನಲ್ಲಿ ಯಾರ ನೇತೃತ್ವದಲ್ಲಿ ಎಲೆಕ್ಷನ್ನು, ಅದೇ ಒಂದು ದೊಡ್ಡ ಕ್ವಶನ್ ಮಾರ್ಕು. ಯಾಕೆ ಅಂತಂದ್ರೆ ಡಜನ್ ಗಟ್ಟಲೆ ಲೀಡ್ರು ಯಾರೂ ಮೋದಿಜಿಯವರಿಗೆ ಹತ್ತತ್ರಕ್ಕೂ ಬರಕ್ ಸಾಧ್ಯ ಇಲ್ಲ, ಆ ಥರ ಇರುವಂತ ಡಜನ್ ಗಟ್ಟಲೆ ಲೀಡರ್ಗಳು ಅಲ್ಲಿರೋದು. ಹಾಗಾಗಿ ಇಲ್ಲಿ ಯಾವುದೇ ಗೊಂದಲಗಳಿಲ್ಲ. ನಮ್ಮ ಅಜೆಂಡನೂ ಸ್ಪಷ್ಟ ಇದೆ, ನಮ್ಮ ನೇತೃತ್ವನೂ ಸ್ಪಷ್ಟ ಇದೆ. ಇನ್ನಿರೋದೇನು, ಕೆಳ ಹಂತದಲ್ಲಿ ಸಮನ್ವಯ ಮಾಡಬೇಕು. ಕೆಳ ಹಂತದಲ್ಲಿ ರಾಜಕಾರಣ ಬೇರೆ ಬೇರೆ ಪಕ್ಷಗಳಲ್ಲಿ ಇದ್ದವರಿಗೆ ಸ್ವಾಭಾವಿಕವಾಗಿ ವೈಚಾರಿಕವಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಇರ್ತವೆ, ವ್ಯಕ್ತಿಗತ ಭಿನ್ನಾಭಿಪ್ರಾಯಗಳು ಇರ್ತವೆ. ವ್ಯಕ್ತಿಗತ ಭಿನ್ನಾಭಿಪ್ರಾಯ ಮತ್ತು ವೈಚಾರಿಕ ಭಿನ್ನಾಭಿಪ್ರಾಯವನ್ನು ಒಗ್ಗೂಡಿಸ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಅದನ್ನು ಮಾಡಿದ್ರೆ ಯಶಸ್ಸು ಖಂಡಿತ ಕಟ್ಟಿಟ್ಬಿಡ್ತೀವಿ. ನೋಡಿ, ಈಗ ಎನ್ ಡಿ ಎಯ ಭಾಗವಾಗಿ ಅವರು ಜೋಡಿಸ್ಕೊಂಡಿದ್ದಾರೆ. ಉಳಿದ ಸಂದರ್ಭಗಳ ಚರ್ಚೆ ಮಾಡಬೇಕಾದ್ರೆ ನನಗಿರೋ ಮಾಹಿತಿ ಪ್ರಕಾರ ಅವರು ರಾಜ್ಯದ ಮುಖಂಡರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತಿಮ ನಿರ್ಣಯಗಳನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ನಿರ್ಣಯ ಆಗಿರೋದು ಕೇವಲ ಅವ್ರನ್ನ ಎನ್ ಡಿ ಎ ಭಾಗವಾಗಿ ಜನತಾದಳವನ್ನು ಸೇರಿಸ್ಕೊಂಡಿರೋದು. ಪ್ರಭಾತ್ ಸಾವಂತೂ ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಪಕ್ಷದ ಕಾರ್ಯಕರ್ತನೂ ಹೌದು. ಈಗ ನಾನು ಗೋವಾದ ಪ್ರಭಾರಿ, ಮಹಾರಾಷ್ಟ್ರದ ಪ್ರಭಾರಿ, ತಮಿಳ್ನಾಡಿನ ಪ್ರಭಾರಿ, ಹೂ ಆರ್ ಯು ಅಂತ ಕೇಳಿದ್ರೆ ನಾನು ಒಬ್ಬ ಕಾರ್ಯಕರ್ತ, ಅವರು ಒಂದು ಕಾರ್ಯಕರ್ತ. ಒಂದೇನಂದ್ರೆ ಒಂದು ಕಾರ್ಯಕರ್ತ, ಅವರು ಅವ್ರಿಗೆ ಕೊಟ್ಟ ಜವಾಬ್ದಾರಿನ ಅವ್ರು ನಿರ್ವಹಿಸಿರ್ತಾರೆ. ನಮಗೂ ಅಂತ ಎಷ್ಟೋ ಟಾಸ್ಕ್ಗಳನ್ನು ಕೊಟ್ಟಿರ್ತಾರೆ, ಆ ಟಾಸ್ಕನ್ನ ಅಷ್ಟೇ ಮಾಡ್ತೀವಿ ನಾವು, ಆ ಟಾಸ್ಕನ್ನು ನಿರ್ವಹಿಸೋ ಕೆಲಸ ಮಾಡ್ತೀವಿ. ಅವರು ಒಂದು ಕಾರ್ಯಕರ್ತರಾಗಿ ಅವ್ರಿಗೆ ಕೊಟ್ಟಂತ ಟಾಸ್ಕ್ ಅನ್ನು ನಿರ್ವಹಿಸಿದ್ದಾರೆ. ನಾನು ಅವ್ರ ಜೊತೆಲೂ ನಾನು ಮಾತಾಡಿದ್ದೇನೆ, ನಿರ್ವಹಿಸಿದ್ದಾರೆ. ಅದ್ ಬಿಟ್ಟರೆ ಬೇರೆ ಇನ್ನೇನು ಇದರಿಂದ ಏನೋ ಆಗೋಗ್ಬಿಟ್ಟಿದೆ ಅನ್ನುವಂಥದ್ದೇನಿಲ್ಲ. ಮತ್ತೆ ಆ ಕೇಂದ್ರೀಯ ನಾಯಕರುಗಳಿಗೂ ಗೊತ್ತಿದೆ, ಯಾವುದೇ ಹಂತದಲ್ಲೂ ಕೂಡ ಎಲ್ಲ ಕೇಂದ್ರ ರಾಜ್ಯ ನಮ್ಮಲ್ಲೇನು ಭೇದ ಭಾವ ಅಂತ ಏನಿಲ್ಲ. ಪ್ರತಿಯೊಬ್ಬರೂ ಕಾರ್ಯಕರ್ತರಾಗಿಯೇ ಉನ್ನತ ಸ್ಥಾನಕ್ಕೆ ಹೋಗಿರೋರು, ಆ ಕಾರ್ಯಕರ್ತರಾಗಿಯೇ ಎಲ್ಲರೂ ಅವರವ್ರ ಕರ್ತವ್ಯವನ್ನು ಅವರು ನಿರ್ವಹಿಸ್ತಾರೆ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.